ಜಪಸರವೆಂಬ ಆಯುಧ. ಅಕ್ಟೋಬರ್ 30 ಇಂದು ನಾವು ಧ್ಯಾನಿಸೋಣ ಸೈತಾನನ ಅಶಕ್ತಗೊಳಿಸುವ ಪವಿತ್ರ ಜಪಸರ. ಸೈತಾನನನ್ನ ಅಶಕ್ತಗೊಳಿಸುವ ಜಪಸರ. ಪ್ರಿಯರೇ, ನಮ್ಮಲ್ಲಿ ಕೆಲವರಿಗೆ ಈ ದೆವ್ವಭೂತಗಳ ಚಲನಚಿತ್ರಗಳು ತುಂಬಾ ಇಷ್ಟವಾಗುತ್ತವೆ, ಮತ್ತೆ ಕೆಲವರಿಗೆ ಭಯವನ್ನ ಹುಟ್ಟಿಸುತ್ತವೆ. ಆದ್ದರಿಂದ ಈ ದೆವ್ವಗಳನ್ನ ಮುಖಾಮುಖಿಯಾಗಿ ಕಂಡ ಒಬ್ಬ ಗುರುಗಳ ಬಗ್ಗೆ ನಾವಿಂದು ಧ್ಯಾನಿಸೋಣ. ಅಂತ ಹೇಳ್ತೀನಿ, ಈ ದೆವ್ವಗಳನ್ನ ಮುಖಾಮುಖಿಯಾಗಿ ಕಂಡ ಒಬ್ಬ ಗುರುಗಳ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ. ಫಾದರ್ ಗೆಬ್ರಿಯಲೆ ಅಮೋರ್ತ್, ಇಟಲಿ ದೇಶದ ಗುರುಗಳು, ಫಾದರ್ ಗೆಬ್ರಿಯಲೆ ಅಮೋರ್ತ್ ಅವರನ್ನು ನಾವು ವಿಶ್ವವಿಖ್ಯಾತ ಅಥವಾ ವಿಶ್ವ ಪ್ರಖ್ಯಾತ ದೆವ್ವ ಉಚ್ಚಾಟಕರು ಎಂದು ಕೂಡ ಕರೆಯುತ್ತೇವೆ. ಜಗದ್ಗುರುಗಳಿಂದಲೇ ಈ ದೆವ್ವಗಳ ಪ್ರಮುಖ ಉಚ್ಚಾಟಕರಾಗಿ 1986 2000 ಅವರು ಆಯ್ಕೆಯಾಗಿದ್ದರು. ಯಾರಿಂದ? ಜಗದ್ಗುರುಗಳಿಂದಲೇ. ಈ ಕಥೋಲಿಕ ಗುರು ಫಾದರ್ ಗೆಬ್ರಿಯಲೆ ಅಮೋರ್ತ್ 70,000 ಸೈತಾನನ ಶಕ್ತಿಗಳ ಅಟ್ಟಡಗಿಸಿದ್ದಾರೆ ಎಂದರೆ ಅದು ನಿಜಕ್ಕೂ ಶ್ಲಾಘನೀಯ. ಅವರು ಈ ದೆವ್ವಗಳ ಬಗ್ಗೆ ಮತ್ತು ದೆವ್ವಗಳನ್ನ ದೈವಿ ಶಕ್ತಿಯಿಂದ ಹೇಗೆ ಹೊಡೆದು ಓಡಿಸಿದರು ಎಂಬುದರ ಬಗ್ಗೆ ನಾವಿಂದು ಧ್ಯಾನಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ಅಷ್ಟು ಮಾತ್ರವಲ್ಲ, ಅವರು ಎಷ್ಟೋ ಪುಸ್ತಕಗಳನ್ನು ಬರೆದಿದ್ದಾರೆ. ಈ ದೆವ್ವಗಳನ್ನು ಹೇಗೆ ಓಡಿಸಬೇಕು ಎಂದು ಎಷ್ಟೋ ಗುರುಗಳಿಗೆ ತರಬೇತಿಯನ್ನು ನೀಡಿದ್ದಾರೆ. ದೈವಿ ಶಕ್ತಿಯ ಮುಂದೆ ಯಾವ ಸೈತಾನನ ಶಕ್ತಿಯೂ ನಿಲ್ಲುವುದಿಲ್ಲವೆಂದು ಅವರು ನಮಗೆ ತಿಳಿ ಹೇಳಿದ್ದಾರೆ. ಫಾದರ್ ಗ್ಯಾಬ್ರಿಯಲೆ ಅಮೋರ್ತೋ ಅವರು ಯಾವಾಗಲೂ ಹೇಳುತ್ತಿರುವ ಎರಡು ಒಂದು ಪ್ರಮುಖ ವ್ಯಾಖ್ಯಾನಗಳು ಯಾವುವು ಅಂತಂದರೆ, ಅವ್ರು ಹೇಳ್ತಾರೆ, ಮೊದಲನೇದು, ಜಪಸರವು ಅತ್ಯಂತ ಶಕ್ತಿಶಾಲಿ ಪ್ರಾರ್ಥನೆ. ಎರಡನೇದ್ದು, ಸೈತಾನನನ್ನು ಸೋಲಿಸಲು ಜಪಸರದ ಪ್ರಾರ್ಥನೆಯೇ ಸೂಕ್ತ ಪ್ರಾರ್ಥನೆ. ಫಾದರ್ ಅವರು ಒಂದು ಸಲ ಈ ದೆವ್ವವನ್ನು ಉಚ್ಚಾಟಿಸುತ್ತಿರುವಾಗ ಆ ದೆವ್ವ ಅವರಿಗೆ ಹೀಗೆಂದು ಹೇಳಿತು, ಯಾವಾಗಲಾದರೂ ಯಾರೇ ಆಗಲಿ ಜಪಸರವನ್ನು ಪ್ರಾರ್ಥಿಸಿದರೆ ಸಾಕು, ನನ್ನ ಕಣ್ಣುಗಳು ಮಬ್ಬಾಗುತ್ತವೆ, ನಾನು ಅಶಕ್ತನಾಗುತ್ತೇನೆ. ನೋಡಿ, ಸೈತಾನನೇ ಫಾದರ್ ಗ್ಯಾಬ್ರಿಯಲು ಅಮೂರ್ತರವರಿಗೆ ಹೇಳ್ತಾರೆ. ಏನಂತ ಹೇಳ್ತದೆ ಅಂತಂದ್ರೆ, ಅದು ಯಾವಾಗಲಾದರೂ ಯಾರೇ ಆಗಲಿ ಜಪಸರವನ್ನು ಪ್ರಾರ್ಥಿಸಿದರೆ ಸಾಕು, ನನ್ನ ಕಣ್ಣುಗಳು ಮಬ್ಬಾಗುತ್ತವೆ, ನಾನು ಅಶಕ್ತನಾಗುತ್ತೇನೆ. ಆ ಜಪಸರವನ್ನ ಕಂಡರೆ ಸಾಕು, ನಾನು ಅಲ್ಲಿಂದ ಓಡಲು ಪ್ರಯತ್ನಿಸುತ್ತೇನೆ. ಆದ್ದರಿಂದ ಫಾದರ್ ಅಮೋರ್ತ್ರವರು ಯಾವಾಗಲೂ ಜಪಸರವನ್ನ ಪ್ರಾರ್ಥಿಸುತ್ತಲೇ ದೆವ್ವಗಳನ್ನು ಉಚ್ಚಾಟಿಸುತ್ತಿದ್ದರು. ದೆವ್ವಗಳು ಗುರುಗಳ ಕೈಯಲ್ಲಿದ್ದಂತಹ ಆ ಜಪಸರವನ್ನ ಕಂಡೊಡನೆ ಭಯದಿಂದ ನಡುಗುತ್ತಿದ್ದವು. ಜಪಸರದ ಶಕ್ತಿಯಿಂದಲೇ ಸೈತಾನನನ್ನ ಬಂಧಿಸುತ್ತಿದ್ದರು. ಈ ಸೈತಾನನ ಜೊತೆ ಹೋರಾಡಲು ಮಾತೆ ಮರಿಯಮ್ಮ ನನಗೆ ಸದಾಕಾಲ ಸಹಾಯ ಮಾಡುತ್ತಾ ಬಂದಿದ್ದಾರೆ ಎನ್ನುತ್ತಾರೆ ಫಾದರ್ ಅಮೋರ್ ಅವರು. ಪ್ರಿಯರೇ, ಇಂದು ನಾವು ಯೋಚನೆ ಮಾಡೋಣ. ಈ ಜಪಸರದ ಪ್ರಾರ್ಥನೆ ಆಗಿದೆ ನಮ್ಮ ಆಯುಧ. ಸೈತಾನನನ್ನ ಕತ್ತರಿಸುವ ಖಡ್ಗ ಈ ಜಪಸರ. ಹಾಗಾದರೆ ಎಲ್ಲಿವೆ ನಮ್ಮ ಖಡ್ಗಗಳು? ಎಷ್ಟು ದಿನದ ಹಿಂದೆ ನಾವು ನಮ್ಮ ಖಡ್ಗಗಳನ್ನು ಹಿಡಿದಿದ್ದೇವೆ ಯೋಚನೆ ಮಾಡೋಣ. ಬನ್ನಿ, ಹಿಡಿಯೋಣ ಜಪಸರವೆಂಬ ನಮ್ಮ ಖಡ್ಗಗಳ, ಸದೆಬಡೆಯೋಣ ಸೈತಾನನ ಕುತಂತ್ರಗಳ. ಬನ್ನಿ, ಹಿಡಿಯೋಣ ಜಪಸರವೆಂಬ ನಮ್ಮ ಖಡ್ಗಗಳ, ಸದೆಬಡೆಯೋಣ ಸೈತಾನನ ಕುತಂತ್ರಗಳ. ಆಮೇನ್. ಧನ್ಯವು ನಿನ್ನ ಕರುಡ
ಪ್ರಾರ್ಥಿಸಮ್ಮ. ಈಗಲೂ ಯಾವಾಗಲೂ ಈಗಲೂ.